ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಗೆ ಮೊನ್ನೆ ತಾನು ಹೋಗಿ ಬಂದೆವು, ಹಾಗೇನಾಗಿದೆ ಈಗ ನೂತನ ಸರ್ಕಾರ ಇಂಡಿಯಾ ಸರ್ಕಾರ ಆದ್ಮೇಲೆ ಏನು ನಾವು ಅಯೋಧ್ಯೆಗೆ ನಿರೀಕ್ಷೆ ಪಟ್ಟಿದ್ವಿ, ಬಜೆಟ್ ಆಗಿರ್ಬೋದು, ಮುಂದಿನ ಯೋಜನೆ ಕಾರ್ಯಕ್ರಮಗಳು, ಅದು ಏನಾದರೂ ಒಂದು ಸ್ವಲ್ಪ ಕುಂಠಿತನ ಆಗ್ಬೋದಾ? ಯಾಕಂದರೆ ಬಹುಮತ ಸರ್ಕಾರ ಅಲ್ಲ, ಪ್ರತಿಯೊಂದರಲ್ಲೂ ನಿರ್ಣಯ ತಗೋಬೇಕಾಗಿದೆ. ಬಹುಮತ ಸರ್ಕಾರ ಇರುವಾಗಲೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರ್ಕಾರದಿಂದ ನ್ಯಾಯ ಪೈಸೆ ತೆಗೆದುಕೊಂಡದ್ದಿಲ್ಲ, ನ್ಯಾಯ ಪೈಸೆ ಸರ್ಕಾರದಿಂದ ತಗೊಂಡದ್ದಿಲ್ಲ. ಹಾಗಾಗಿ ಅಂತಹ ಯಾವ ವಿಚಾರಗಳು ಸಾಧುವಲ್ಲ ಅಂತ. ಸಾರ್ವಜನಿಕ ಅಯೋಧ್ಯೆಯಲ್ಲಿ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ, ಯಾಕೆ ಹಿನ್ನಡೆ ಹಾಗೇನಿಲ್ಲ ಸರ್? ಅಯೋಧ್ಯೆಗೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಹೌದು, ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇರಲಿಲ್ಲ. ಅದು ಅಲ್ಲಿ ಮಾತ್ರ ಅಲ್ಲ, ಬಹುತೇಕ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ ಎಂಬ ಕಾರಣಕ್ಕೋಸ್ಕರ ಹಿಮ್ಮುಖವಾದದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಮೊನ್ನೆ ತಾನು ಹೋಗಿ ಬಂದೆವು, ಹಾಗೇನಾಗಿದೆ ಈಗ ನೂತನ ಸರ್ಕಾರ ಇಂಡಿಯಾ ಸರ್ಕಾರ ಆದಮೇಲೆ ಏನು ನಾವು ಅಯೋಧ್ಯೆಗೆ ನಿರೀಕ್ಷೆ ಪಟ್ಟಿದ್ವಿ, ಬಜೆಟ್ ಆಗಿರ್ಬೋದು, ಮುಂದಿನ ಯೋಜನೆ ಕಾರ್ಯಕ್ರಮಗಳು, ಅದು ಏನಾದರೂ ಒಂದು ಸ್ವಲ್ಪ ಕುಂಠಿತನ ಆಗ್ಬೋದಾ? ಯಾಕಂದರೆ ಬಹುಮತ ಸರ್ಕಾರ ಅಲ್ಲ, ಪ್ರತಿಯೊಂದರಲ್ಲೂ ನಿರ್ಣಯ ತಗೋಬೇಕಾಗಿದೆ. ಬಹುಮತ ಸರ್ಕಾರ ಇರುವಾಗಲೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರ್ಕಾರದಿಂದ ನ್ಯಾಯ ಪೈಸೆ ತೆಗೆದುಕೊಂಡದ್ದಿಲ್ಲ, ನ್ಯಾಯ ಪೈಸೆ ಸರ್ಕಾರದಿಂದ ತಗೊಂಡದ್ದಿಲ್ಲ. ಹಾಗಾಗಿ ಅಂತಹ ಯಾವ ವಿಚಾರಗಳು ಸಾಧುವಲ್ಲ ಅಂತ. ಸಾರ್ವಜನಿಕ ಅಯೋಧ್ಯೆಯಲ್ಲಿ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ, ಯಾಕೆ ಹಿನ್ನಡೆ ಹಾಗೇನಿಲ್ಲ ಸರ್? ಅಯೋಧ್ಯೆಗೆ ಬಿಜೆಪಿ ಸೋತಿದೆ. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಹೌದು, ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇರಲಿಲ್ಲ. ಅದು ಅಲ್ಲಿ ಮಾತ್ರ ಅಲ್ಲ, ಬಹುತೇಕ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ ಎಂಬ ಕಾರಣಕ್ಕೋಸ್ಕರ ಹಿಮ್ಮುಖವಾದದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಮೊನ್ನೆ ತಾನು ಹೋಗಿ ಬಂದೆವು, ಹಾಗೇನಾಗಿದೆ ಈಗ ನೂತನ ಸರ್ಕಾರ ಇಂಡಿಯಾ ಸರ್ಕಾರ ಆದಮೇಲೆ ಏನು ನಾವು ಅಯೋಧ್ಯೆಗೆ ನಿರೀಕ್ಷೆ ಪಟ್ಟಿದ್ವಿ, ಬಜೆಟ್ ಆಗಿರ್ಬೋದು, ಮುಂದಿನ ಯೋಜನೆ ಕಾರ್ಯಕ್ರಮಗಳು, ಅದು ಏನಾದರೂ ಒಂದು ಸ್ವಲ್ಪ ಕುಂಠಿತನ ಆಗ್ಬೋದಾ? ಯಾಕಂದರೆ ಬಹುಮತ ಸರ್ಕಾರ ಅಲ್ಲ, ಪ್ರತಿಯೊಂದರಲ್ಲೂ ನಿರ್ಣಯ ತಗೋಬೇಕಾಗಿದೆ. ಬಹುಮತ ಸರ್ಕಾರ ಇರುವಾಗಲೇ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸರ್ಕಾರದಿಂದ ನ್ಯಾಯ ಪೈಸೆ ತೆಗೆದುಕೊಂಡದ್ದಿಲ್ಲ, ನ್ಯಾಯ ಪೈಸೆ ಸರ್ಕಾರದಿಂದ ತಗೊಂಡದ್ದಿಲ್ಲ. ಹಾಗಾಗಿ ಅಂತಹ ಯಾವ ವಿಚಾರಗಳು ಸಾಧುವಲ್ಲ ಅಂತ. ಸಾರ್ವಜನಿಕ ಅಯೋಧ್ಯೆಯಲ್ಲಿ ಕೂಡ ಸರ್ಕಾರಕ್ಕೆ ಹಿನ್ನಡೆ ಆಗಿರ್ತಕ್ಕಂಥ, ಯಾಕೆ ಹಿನ್ನಡೆ ಹಾಗೇನಿಲ್ಲ ಸರ್? ಅಯೋಧ್ಯೆಗೆ ಬಿಜೆಪಿ ಸೋತಿದೆ. ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಹೌದು, ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಅಲ್ಲಿ ಅಭ್ಯರ್ಥಿಗಳ ಆಯ್ಕೆ ಸರಿ ಇರಲಿಲ್ಲ. ಅದು ಅಲ್ಲಿ ಮಾತ್ರ ಅಲ್ಲ, ಬಹುತೇಕ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ಸರಿ ಇಲ್ಲ ಎಂಬ ಕಾರಣಕ್ಕೋಸ್ಕರ ಹಿಮ್ಮುಖವಾದದನ್ನು ನಾವು ಕಾಣ್ತಾ ಇದ್ದೇವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.